Hi, hello everyone, welcome back to my channel. Nanu nimma Mamta Nagarjun. Daily pooja maduvaga simple agi yenenella follow madbeku annodna ee video nalli nodana banni. Yavade pooja shuru madudru first naavu hostel pooja na shuru maadi aanantra naavu maneli deepana hachchi deeparadhane madbekagutte aamele devar pooja nella madbekagutte. ಅದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಅರ್ಶಿನಗೆ ಒಂದು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅರ್ಶಿನ ಕಲಿಸ್ಕೊಂಡು ಹೊಸ್ತಿಲ್ಗೆ ಹಚ್ಚೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಈ ರೋಸ್ ವಾಟರು ನಿಮಗೆ ಈಸಿಯಾಗಿ ಗಂದಿಗೆ ಅಂಗಡಿಗಳಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ನೀವು ಎಲ್ಲಿ ಬೇಕಾದ್ರೂ ರೋಸ್ ವಾಟರ್ನ ತೊಗೊಳ್ಬೋದು, ಇಲ್ಲ ಅಂದರೆ ನೀವು ಕಾಸ್ಮೆಟಿಕ್ಸ್ ತೊಗೊತೀರಲ್ಲ ಅಲ್ಲಿ ಕೂಡ ರೋಸ್ ವಾಟರ್ ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದು ಇಲ್ಲ ಅಂದರೆ ನೀವು ಮನೇಲೇ ರೋಸ್ ವಾಟರ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಡೈಲಿ ನಾವು ಪೂಜೆ ಮಾಡೋದಕ್ಕೂ ಮುಂಚೆ ಹೊಸ್ತಿಲ್ ಪೂಜೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮನೆ ಮುಂದೆ ರಂಗೋಲಿನ ಹಾಕಿ ಹೊಸ್ತಿಲ್ ಪೂಜೆ ಮಾಡಿನೇ ನಾವು ಮಿಕ್ಕಿದ್ದು ಕೆಲಸಗಳನ್ನೆಲ್ಲ ಶುರು ಮಾಡ್ಕೊಳ್ಳೋದು. ಹಾಗಾಗಿ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಹೊಸ್ತಿಲ್ ಪೂಜೆ ಬಗ್ಗೆ. ಯಾರನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ವಿಡಿಯೋನ ಕೂಡ ನೋಡಿ. ಕಂಪ್ಲೀಟ್ ಹೊಸ್ತಿಲ್ ಪೂಜೆ ಬಗ್ಗೆ ಡೀಟೇಲ್ ಕೂಡ ಕೊಟ್ಟಿದ್ದೀನಿ ಆ ವಿಡಿಯೋನಲ್ಲಿ. ರಂಗೋಲಿನೆಲ್ಲ ಹಾಕಿ ಪ್ರತಿನಿತ್ಯ ನಾವು ಹೊಸ್ತಿಲ್ಗೆ ಪೂಜೆನ ಮಾಡಬೇಕಾಗುತ್ತೆ. ಡೈಲಿ ಮಾಡಬೇಕು ಅನ್ನೋದೇನಿಲ್ಲ, ವಾರಗಳ ದಿನ ಕೂಡ ಮಾಡ್ಬೋದು. ಸೋಮವಾರ, ಮಂಗಳವಾರ, ಶುಕ್ರವಾರ ಈ ದಿನ ಕೂಡ ಪೂಜೆ ಮಾಡ್ಬೋದು. ಡೈಲಿ ಮಾಡೋದಕ್ಕಾಗೋರು ಡೈಲಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಬೆಳಗ್ಗೆ ಹೊತ್ತಾಗಿಲ್ಲ ಅಂದರೆ ಸಂಜೆ ಕೂಡ ನೀವು ಹೊಸ್ತಿಲ್ಗೆ ಕುಂಕುಮನ ಇಟ್ಟು ಪೂಜೆ ಮಾಡ್ಕೊಳ್ಬೋದು. ನಾನು ಹೊಸ್ತಿಲ್ಗೆ ಈ ರೀತಿಯಾಗಿ ಇವತ್ತು ರಂಗೋಲಿನ ಹಾಕಿದ್ದೀನಿ. ಹಾಗೆ ಪೂಜೆ ಮಾಡುವಾಗ ಇನ್ನೊಂದು ಮುಖ್ಯವಾದದ್ದೇನೆಂದರೆ ನಾವು ದೇವ್ರ ಮನೇನ ಡೈಲಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಬಟ್ಟೆ ತೊಗೊಂಡು ಮನೇನ ಯಾವ ರೀತಿಯಾಗಿ ಗುಡಿಸಿ ಒರೆಸ್ತೀವೋ ಅದೇ ರೀತಿಯಾಗಿ ಬಟ್ಟೆಯಲ್ಲಿ ಧೂಳೆಲ್ಲ ತೆಗೆದು ನೀಟಾಗಿ ಒಂದು ತಾವ ಬಟ್ಟೆ ಮಾಡಿಕೊಂಡು ದೇವ್ರ ಮನೆ ಕೂಡ ಒರೆಸ್ಕೊಳ್ಬೇಕಾಗುತ್ತೆ. ಹಾಗೆ ಹಿಂದಿನ ದಿನ ನಾವು ಏನು ಗಂಧದ ಕಡ್ಡಿ ಎಲ್ಲ ಹಚ್ಚಿರ್ತೀವಲ್ಲ ಆ ಧೂಳು, ಹಾಗೆ ನೈವೇದ್ಯಕ್ಕೆ ಏನಿಟ್ಟಿರ್ತೀವಿ ಅದನ್ನೆಲ್ಲ ನಾವು ತೆಗೆದು ಬಿಡಬೇಕು. ಅದನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿಕೊಂಡು ಹಾಗೆ ಮತ್ತೆ ನೋಡಿ ನಾನು ಹೊಸದಾಗಿ ನಾನು ನೀರು ಮತ್ತು ನೈವೇದ್ಯಕ್ಕೆ ಮತ್ತು ಬಾದಾಮಿನ ತೊಗೊಂಡು ಬಂದಿದ್ದೀನಿ. ಹಾಗೆ ಆ ತಟ್ಟೆ ಕೂಡ ತೊಳ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ. ಡೈಲಿ ಬೇಸಿಸಲ್ಲಿ ನಾವು ಇಷ್ಟನ್ನ ಫಾಲೋ ಮಾಡಬೇಕಾಗುತ್ತೆ. ಹೊಸ್ತಿಲ್ಗೆ ಅರ್ಶಿನ ಕುಂಕುಮ ಇಟ್ಟು ದೇವ್ರಿಗೆ ನೈವೇದ್ಯನ ಇಟ್ಟು ಹಾಗೆ ದೇವ್ರಿಗೆ ಇನ್ನೊಂದು ಮುಖ್ಯವಾದದ್ದು ಏನಂದರೆ ಹೂವು. ಡೈಲಿ ಪೂಜೆ ಮಾಡುವಾಗ ನಾವು ಹೂವನ್ನು ಅರ್ಪಿಸ್ಬೇಕಾಗುತ್ತೆ. ಡೈಲಿ ಆಗದೇ ಇದ್ದರೂ ದಿನ ಬಿಟ್ಟು ದಿನನಾದರೂ ನಾವು ದೇವರಿಗೆ ಹೂವನ್ನ ಇಟ್ಟು ಪೂಜೆ ಮಾಡಬೇಕು. ಎರಡು ದಿನ ಮೇಲೆ ಹೂವನ್ನ ಇಡೋದಕ್ಕೆ ಹೋಗಬೇಡಿ, ಅದು ಚೆನ್ನಾಗಿರೋದಿಲ್ಲ. ಅದು ಇಟ್ಟರೂ ನೀವು ವೇಸ್ಟು. ಬೇಕಾದ್ರೆ ಹೂವು ಒಣಗಿರೋ ಹೂವನ್ನ ಇಟ್ಟು ನೀವು ಪೂಜೆ ಮಾಡೋದಕ್ಕಿಂತ ಹೂವನೇ ಇಲ್ಲದೆ ಹಾಗೆ ಪೂಜೆ ಮಾಡಿ. ಗೆಜ್ಜೆ ವಸ್ತ್ರ ಇದ್ದರೆ ನೀವು ಗೆಜ್ಜೆ ವಸ್ತ್ರನ ಹಾಕ್ಕೊಂಡ್ರೆ ದೇವರಿಗೆ ವಸ್ತ್ರ ಕೊಟ್ಟಂಗೆ. ಹೂವನ್ನ ಇಡೋದಕ್ಕೆ ಆಗದೇ ಇರೋರು, ಹೂವು ಸಿಗದೇ ಇರೋರು ನೀವು ಗೆಜ್ಜೆ ವಸ್ತ್ರನ ಹಾಕಿ ದೇವರಿಗೆ ಪೂಜೆ ಮಾಡ್ಬೋದು. ಇಷ್ಟು ಸಿಂಪಲಾಗಿ ಡೈಲಿ ಪ್ರೋಸೆಸ್ಸಲ್ಲಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪನ ಅಂಟಿಸಿ ಪೂಜೆ ಮಾಡಿ ಕೈ ಮುಕ್ಕೊಂಡ್ರೆ ಸಾಕು. ಹಾಗೆ ನಾವು ಮರೀದೆ ಹಣೆಗೆ ಕುಂಕುಮ ಇಟ್ಕೊಂಡು ನಮ್ಮ ಮಾಂಗಲ್ಯಕ್ಕೂ ಕೂಡ ನಾವು ಕುಂಕುಮ ಇಟ್ಕೊಂಡು ದೇವರಿಗೆ ಕೈ ಮುಗಿದು ಕೊನೆಯದಾಗಿ ನಮ್ಮ ಬೇಡಿಕೆಗಳೇನಿರುತ್ತೋ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡಿದ್ಮೇಲೆ ನಾವು ಬೇಡಿಕೊಂಡು ಪೂಜೆನ ಮುಗಿಸ್ಕೋಬೇಕಾಗುತ್ತೆ. ಇದು ಸಿಂಪಲಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋಲಿ ಯಾವ ರೀತಿಯಾಗಿ ಡೈಲಿ ಸಿಂಪಲ್ಲಾಗಿ ಏನೇನೆಲ್ಲ ಫಾಲೋ ಮಾಡಬೇಕು ಪೂಜೆ ಮಾಡುವಾಗ ಅಂತ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ, ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಸೊ ಇನ್ನೊಂದು ಹೊಸ ವಿಡಿಯೋ ಜೊತೆಲಿ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.